ಪ್ರತಿ ರಾಜ್ಯಸಭಾ ಸದಸ್ಯರು ಏನಂತಂದ್ರೆ ಒಂದೊಂದು ಜಿಲ್ಲೆಗಳನ್ನು ಆಯ್ಕೆ ಮಾಡ್ಕೋತಾರೆ. ಆಯ್ಕೆ ಮಾಡಿಕೊಂಡು ಆ ಜಿಲ್ಲೆಗಳ ಅಭಿವೃದ್ಧಿಗೆ ಬಹಳಷ್ಟು ಶ್ರಮ ವಹಿಸ್ತಾರೆ. ಮತ್ತೊಂದು ಕಡೆಗೆ ಈಗ ಹೊಸದಾಗಿ ಏನಂತ ಹೇಳಿದ್ರೆ ಈಗ ಸುಧಾಮೂರ್ತಿ ಮೇಡಮ್ ಅವರು ನಮ್ಮ ವಿಜಯಪುರ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡಾರ. ಮತ್ತು ಏನೆಲ್ಲ ಮಾಡಲಿಕ್ಕೆ ಹೊರಟಾರ ಅವರು ವಿಜಯಪುರ ಜಿಲ್ಲೆನ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ, ಮತ್ತೊಂದು ಕಡೆಗೆ ಏನೆಲ್ಲ ಪ್ಲ್ಯಾನ್ಸ್ಗಳನ್ನು ಹಾಕೊಂಡಾರ. ಈ ನಮ್ಮ ಜೊತೆಗೆ ಮೇಡಮ್ ಅವರು ಅದರ ಅವ್ರನ್ನೇ ಮಾತನಾಡಿಸ್ತಾನೆ. ಏನೇನು ಮಾಡಲಿಕ್ಕೆ ಹೊರಟಾರ ಅವ್ರನ್ನ ಕೇಳ್ತಾರೆ. ಮೇಡಮ್, ಏನೇನು ಮಾಡಲಿಕ್ಕೆ ಹೊರಟ್ರಿ ನಮ್ಮ ವಿಜಯಪುರ ಜಿಲ್ಲೆದಾಗ? ನಮ್ಮ ಹಿರಿಯರು ವಿಭಕ್ತ ವಿಜಯಪುರ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮ ಮತ್ತು ಜಂಬಗಿ ಗ್ರಾಮದವರು. ಹೀಗಾಗಿ ನನಗೆ ಭಾವನಾತ್ಮಕವಾಗಿ ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆ ಹತ್ತಿರದ, ನಾನು ಬೆಳೆದಿದ್ದು ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಧಾರವಾಡದ ಏರಿಯಾದಲ್ಲಿ. ಹೀಗಾಗಿ ನಾನು ಉತ್ತರ ಕರ್ನಾಟಕದವಳೇ ಇದ್ದೇನೆ. ನಾನು ನಮ್ಮ ಎಂ ಪಿ ಲ್ಯಾಡ್ನಲ್ಲಿ ಬರುವ ಹಣದಲ್ಲಿ ನನ್ನ ಕೈಲೇ ಆದಷ್ಟು ವಿಜಯಪುರ ಜಿಲ್ಲೆಯಲ್ಲಿ ಸರ್ವ ಜನರಿಗೆ ಸಹಾಯ ಆಗುವಂಥ ಪ್ರೋಗ್ರಾಮ್ ಮಾಡಬೇಕು ಅಂತೀನಿ. ಅದಕ್ಕೆ ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಧರ್ಮಶಾಲೆ ಕಟ್ಟಿಸ್ಬೇಕು, ಅಲ್ಲಿ ಒಂದು ಲೈಬ್ರರಿ ಕಟ್ಟಿಸ್ಬೇಕು, ಆಮೇಲೆ ತಾಳಿಕೋಟೆ ಬಸವನ ಬಾಗೇವಾಡಿ ಸಿಂದಗಿ ಇಂಥಲ್ಲಿ ನಾನು ಟೂ ಸ್ಟೋರಿ ಲೈಬ್ರರಿ ಕಂಪ್ಯೂಟರು ಹಾಗೂ ಮಾಡರ್ನ್ ಮೆಥಡಾಲಜಿಯಿಂದ ಇದು ಕಟ್ಟಿಸ್ಬೇಕು, ಲೈಬ್ರರಿ ಬಿಲ್ಡಿಂಗ್ ಕಟ್ಟಿಸ್ಬೇಕು ಅಂತ ಮಾಡಿದ್ದೀನಿ. ಒಂದು ಜಿಮ್ ಕಟ್ಟಿಸ್ಬೇಕು ಅಂತ ನನಗೆ ಯೋಚನೆ ಇದೆ ವಿಜಯಪುರದಲ್ಲಿ. ಅದು ಇನ್ನು ಒಂದೊಂದೇ ಯಾವ್ಯಾವ ಪ್ರೋಗ್ರಾಮ್ ಬರ್ತಾವೆ ನೋಡ್ಕೊಂಡು ಮಾಡಬೇಕು ಅಂತ. ಈ ಜಿಲ್ಲಾಸ್ಪತ್ರೆ ಒಳಗೆ ಏನು ಮಾಡಕ್ಕೆ ಹೊಂಟಿರಿ ಮೇಡಮ್, ಇದು ಯಾವ ರೀತಿ ರೂಪುರೇಷೆ ಇರುತ್ತೆ ಮೇಡಮ್? ಅದ್ರದ್ದು ಅಲ್ಲಿ ಯಾರೆಲ್ಲ ಅದ್ರ ಸೌಲಭ್ಯ ತೊಗೋಬೋದು ಮೇಡಮ್? ಬಡವರು ನಮ್ಮ ಮಾಡೋದು ಯಾವಾಗಲೂ ಬಡವರು ಸಲುವಾಗಿ. ಅಲ್ಲಿ ಸಾಮಾನ್ಯ ಕುಟುಂಬದವರು ಜಿಲ್ಲೆಯಲ್ಲಿ ಪೇಷಂಟ್ನ ಜಿಲ್ಲಾಸ್ಪತ್ರೆಗೆ ಕರ್ಕೊಂಬರ್ತಾರೆ. ನಾ ಅದು ಅರ್ಧ ಟ್ರೀಟ್ಮೆಂಟ್ ಆದಮೇಲೆ ನಾಳೆ ಇನ್ನೊಂದು ಅರ್ಧ ಮಾಡ್ತೀವಿ ಅಂತಾರೆ, ಅಥವಾ ಎರಡು ದಿನ ಬಿಟ್ಟು ನೋಡಿ ಮಾಡ್ತೀವಿ ಅಂತಾರೆ ಎಷ್ಟೋ ಕಡೆಗೆ. ಆ ಟ್ರೀಟ್ಮೆಂಟ್ ಮೆಥಡಾಲಜಿ ಬೇರೆ ಬೇರೆ ಇರ್ತದೆ. ಹೀಗಾಗಿ ಪೇಷಂಟ್ ಇರಬೇಕಾಗ್ತದೆ, ಅಥವಾ ಆ ಪೇಷಂಟ್ ಅಡ್ಮಿಟ್ ಆಗ್ತಾರೆ, ಅವ್ರ ಪೈಕಿ ಜನರು ಇರಬೇಕಾಗ್ತದೆ. ಎಲ್ಲಿರಬೇಕು? ಒಂದರ ಹೋಟೆಲ್ನಾಗಿರಬೇಕು. ಆದರೆ ಅವ್ರ ಬೆಲೆ ಭಾಳ ಆಗ್ತದೆ ಹೋಟೆಲ್ನಾಗಿರ್ ಪಾಪರ್ಗೆ ಅಫೋರ್ಡ್ ಆಗೋಂಗಿಲ್ಲ. ಅಂಥವ್ರಿಗಾಗಿ ಒಂದು ಧರ್ಮಶಾಲೆ ಅಂತ ಮಾಡ್ತೀವಿ. ಅಲ್ಲಿ ಒಂದು 50 ರೂಪಾಯಿ 20 ರೂಪಾಯಿ 20 ರೂಪಾಯಿ 30 ರೂಪಾಯಿ ಅದು ಮೇಂಟೆನೆನ್ಸ್ ದುಡ್ಡಿಗೆ ಅಷ್ಟೇ ತೊಗೊಂಡು ಸ್ನಾನ ಟಾಯ್ಲೆಟ್ಟು ಕಿಚನ್ನು ಚಹಾ ಕಾಫಿ ಮಾಡ್ಕೊಳ್ಳಿಕ್ಕೆ ಅಂಥ ವ್ಯವಸ್ಥೆ ಮಾಡಬೇಕು. ಮೇಡಮ್, ಇದು ಎಷ್ಟು ವೆಚ್ಚ ಬರ್ಬೋದು ಅನ್ನಿಸ್ತದೆ ರೀ? ಏನು ನೋಡಬೇಕು, ಅದು ಎಷ್ಟು? 1-2 ಕೋಟಿ ರೂಪಾಯಿ ಬರ್ಬೋದು ಭಾಳ ಮಾಡಿ. ನಾವು 13-14 ಕಟ್ ಮಾಡಿದ್ದೀವಿ ಈ ಥರ ಧರ್ಮಶಾಲೆ. ಇದೇ ನಮ್ಮ ಮೊದಲನೇದಲ್ಲ, ಬೇಕಾದಷ್ಟು ವೆರೈಟಿ ಮಾಡಿದ್ದೀವಿ. ದಿಲ್ಲಿಯಲ್ಲಿ ಮಾಡಿದ್ದೀವಿ, ಜಜ್ಜರ್ದಲ್ಲಿ ಮಾಡಿದ್ವಿ, ಮುಂಬೈದಲ್ಲಿ ಮಾಡಿದ್ದೀವಿ, ಹುಬ್ಬಳ್ಳಿಯಲ್ಲಿ ಮಾಡಿದ್ದೀವಿ, ಬೆಂಗಳೂರಲ್ಲಿ ಮಾಡಿದ್ದೀವಿ, ಗುಲ್ಬರ್ಗಾದಲ್ಲಿ ಮಾಡಿದ್ದೀವಿ, ಬೇಕಾದಷ್ಟು ಮಾಡಿದ್ದೀವಿ ನಾವು. ಮೇಡಮ್, ನಿಮಗೆ ಈ ಬಡವ್ರ ಮೇಲೆ ಎಷ್ಟು ಕಾಳಜಿ ಅದಲ್ರಿ, ಅಷ್ಟು ಕಾಳಜಿ ಶಿಕ್ಷಣದ ಮೇಲೆ ಮತ್ತು ಮಕ್ಕಳ ಮೇಲೆಲ್ಲ ಅದರಿ. ಈ ಸಂಬಂಧಪಟ್ಟಂಗೆ ಈ ಲೈಬ್ರರಿ ತೆಗಿತೀನಿ ಅಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ ಮೇಡಮ್ ಆ ಲೈಬ್ರರಿ ಎಲ್ಲ? ಅಂದರೆ ಈಗ ಬರೇ ನೀವು ಧರ್ಮದ ಪುಸ್ತಕ ಇಟ್ಟು ಕಾದಂಬರಿ ಇಟ್ಟರೆ ಜನ ಬರೋಂಗಿಲ್ಲ. ಈಗ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕುಳಿತು ಪಾಸಾಗುವಂಥ ಪುಸ್ತಕಗಳು ಕೆ ಎ ಎಸ್ ಗವ, ಐ ಎ ಎಸ್ ಗವ, ಮತ್ತು ಬೇರೆ ಬ್ಯಾಂಕಿನ ಆಫೀಸರ್ಸ್ ಗವ, ಅಂಥ ಪುಸ್ತಕಗಳನ್ನು ತಂದು ನಾವು ಲೈಬ್ರರಿಯಲ್ಲಿ ಇಡಬೇಕು ಅಂತ ಹೇಳೀನಿ. ಅದನ್ನಿಟ್ಟರೆ ಮಕ್ಕಳು ಬಂದು ಕೂತ್ಕೊಂಡು, ಯಂಗ್ ಯುವಕರು ಬಂದು ಕೂತ್ಕೊಂಡು ಓದಿ ಪರೀಕ್ಷೆ ಕಟ್ಟಲಿಕ್ಕೆ ಬರ್ತದೆ. ಎಲ್ಲರಿಗೂ ಮನೆಯೊಳಗೆ ಜಾಗ ಇರೋಂಗಿಲ್ಲ. ಆಮೇಲೆ ಎಲ್ಲರಿಗೂ ಎಲ್ಲ ಬುಕ್ ಕೊಡಲಿಕ್ಕಾಗೋದಿಲ್ಲ. ಅದಕ್ಕೆ ಇದು ಹೆಚ್ಚು ನಾನು ಯುವಕ ಪೀಳಿಗೆಯನ್ನು ಮುಂಚೆ ಮನಸ್ಸಿನಲ್ಲಿಟ್ಕೊಂಡು ಕಟ್ಟಬೇಕು ಅಂತ ಮಾಡಿ. ಈ ಪ್ರವಾಸೋದ್ಯಮ ಉತ್ತೇಜನ ಕೊಡಲಿಕ್ಕೆ ಏನಾದರೂ ಆ ರೀತಿಯ ಪ್ಲ್ಯಾನ್ಸ್ ಏನು ಅದಾವ? ಮೊದಲನೇದಾಗಿ ನಮ್ಮ ಊರಿನ ಜನರು ಒಂದು ತಿಳ್ಕೊಳ್ಬೇಕು. ಕೇರಳದಲ್ಲಿ ಅವ್ರ ಜನರಿಗೆ ಅರ್ಥ ಆಗಿದೆ ಏನಂದರೆ, ಪ್ರವಾಸಿಗರು ಬಂದರೆ ನಮ್ಮ ಜೀವನ ಗುಣಮಟ್ಟ ಚೆನ್ನಾಗಾಗ್ತದೆ. ಅದಕ್ಕೆ ಅವ್ರು ಸ್ವಚ್ಛ ಇಡ್ತಾರೆ, ಕಳು ಮಾಡೋಂಗಿಲ್ಲ, ಯಾವುದು ಕಳು ಆಗೋದಿಲ್ಲ. ಹಾಂ, ಆಮೇಲೆ ಯೂಸರ್ ಫ್ರೆಂಡ್ಲಿ ಇರ್ತಾರೆ, ಮತ್ತು ಇವರು ಫ್ರೆಂಡ್ಲಿ ಇರ್ತಾರೆ, ಏನಂತೀರಿ, ಪ್ರವಾಸಿಗರು ಫ್ರೆಂಡ್ಲಿ ಆಗಿರ್ತಾರೆ. ಹಿಂಗೆ ಅವರು ಅನೇಕ ರೀತಿಯಿಂದ ಅವರು ಅಟ್ರ್ಯಾಕ್ಟ್ ಮಾಡ್ತಾರೆ ಪ್ರವಾಸಿಗರನ್ನ. ನಮ್ಮ ಜನರು ತಿಳ್ಕೊಬೇಕು, ನಮ್ಮ ವಿಜಯಪುರದಲ್ಲಿ ಇಷ್ಟೊಂದು ಮಾನ್ಯುಮೆಂಟ್ಸ್ ಅವೆ, ನಾವು ಚಲೋದ್ನಾಗ ಇಟ್ಕೋಬೇಕು. ನಾವು ಚಲೋ ಜನರಿಗೆ ಮಾಡಬೇಕು ಅಂದರೆ ಒಂದು ಸ್ವಚ್ಛ ಇಡಬೇಕು. ಎಲ್ಲ ವಿಜಯಪುರ ಜನರಿಗೆ ಹೇಳ್ತೀನಿ, ಸ್ವಚ್ಛ ಇಡ್ರಿ. ಎರಡನೇದು, ಹೋಟೆಲ್ ಗಿಟೆಲಲ್ಲಿದ್ದರೆ ಪ್ರಾಮಾಣಿಕವಾಗಿ ನಾವು ಇರಬೇಕು. ಯಾಕಂದರೆ ಏನು ಕಳ್ಕೊಂಡ್ರೆ ಅವ್ರಿಗೆ ಸಿಗಬೇಕದು. ಅವರು ಹೇಳ್ತಾರೆ, ಏ ಆ ಊರಿಗೆ ಹೋಗೋಣಪ್ಪ, ಸಾಮಾನು ಸಿಕ್ಕರು. ಈಗ ನೋಡಿ, ಸಿಂಗಾಪುರದಲ್ಲಿ ನಾವು ಒಂದು ಸತೆ ಕನ್ನಡಕ ಇದ್ರೊಳಗೆ ಬಿಟ್ಬಿಟ್ಟೆ ಟ್ಯಾಕ್ಸಿಯಲ್ಲಿ. ನಾ ಯೋಚನೆ ಮಾಡಿಲ್ಲ, ಅವ್ನು ಟ್ಯಾಕ್ಸಿನೂ ತಂದುಕೊಡ್ತಾ ಅಂತ ಒಂದು ಕಷ್ಟ ಗ್ಯಾರಂಟಿ ಇತ್ತು ನನಗೆ. ಅವ್ನು ತಾಸಿಗೆ ತಂದುಕೊಟ್ಟ. ಆ ನಮೂನೆ ಗ್ಯಾರಂಟಿ ನಾವು ಡೆವಲಪ್ ಮಾಡ್ಕೋಬೇಕು ಜನರೊಳಗೆ. ಏನಂದರೆ, ಏ ಇದು ರಿಲಯಬಲ್ ಮಂದಿದ್ದಾರೆ, ಸ್ವಚ್ಛ ಇಡ್ತಾರೆ, ಅವೆಲ್ಲ ಮತ್ತು 3-4 ಇದರೊಳಗೆ ಅವನ್ನೆಲ್ಲ ನಾವು ಮಾಡಿಕೊಟ್ರೆ ನಮ್ಮ ಪ್ರವಾಸಿ ತಾಣ ಭಾಳ ಚೆನ್ನಾಗಿರುತ್ತೆ. ಸಾಕಷ್ಟು ನಾವು ಎಂ ಪಿಗಳು ನೋಡ್ತಿರ್ತೀವಿ ಮೇಡಮ್, ಆಯ್ಕೆ ಮಾಡ್ಕೋತಾರೆ, ಆನಂತರ ಮರೆತು ಬಿಡ್ತಿರ್ತಾರೆ. ಸುಧಾಮೂರ್ತಿ ಅವ್ರ ಬಗ್ಗೆ ಬೇರೆನ ಒಂದು ಪಾಸಿಟಿವ್ ಆದಂಥ ಜನರಲ್ಲಿ ಒಂದು ವೈಬ್ ಇದೆ ರೀ, ಅದಕ್ಕೆ ನೀವೇನು ಹೇಳ್ತೀರಿ? ಉಳಿದ ಬಗ್ಗೆ ನನಗೆ ಗೊತ್ತಿಲ್ಲ, ನಂದು ಮಾತ್ರ ಹೇಳ್ತೀನಿ, ನಮಗೆ ಕಾಯಕವೇ ಕೈಲಾಸ. ಇದಾಗಿತ್ತು ಸುಧಾಮೂರ್ತಿ ಮೇಡಮ್ ಅವರ ಮಾತು. ವಿಜಯಪುರದಿಂದ ಕ್ಯಾಮರಾನ್ ಅಪ್ಪು ಜೊತೆಗೆ ಷಡಕ್ಷರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.